ನೋಡಿ, ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ಮುಂಗಾರು ಕೊನೆಯ ವಾರದವರೆಗೂ ಬರಲಿಲ್ಲ. ಆಗಸ್ಟಲ್ಲಿ ನಾವು ನೋಡಿಕೊಂಡು ಹೇಳ್ತೀವಿ ಅಂತ ಹೇಳಿ ಮೂರು ತಿಂಗಳಿನಿಂದ ಬರಗಾಲ ತಾಲೂಕುಗಳು ಘೋಷಣೆ ಮಾಡಿಲ್ಲ, ಬೆಳೆಗಳ ನಾಶ ಬಗ್ಗೆ ಸಮೀಕ್ಷೆ ಮಾಡಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಲ್ಲ. ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಕಂತು ನ್ಯಾಷನಲ್ ಕ್ಯಾಲಮಿಟಿ ಇದರಲ್ಲಿ ಒಂದು ಕಂತು ಈಗಾಗಲೇ ಬಿಡುಗಡೆ ಕೂಡ ಮಾಡಿದೆ. ಡಿ ಸಿಯವರ ಹತ್ರ ದುಡ್ಡು ಇದೆ. ಕೂಡಲೇ ಬರಗಾಲ ಘೋಷಣೆ ಮಾಡಬೇಕು. ಅದರ ವ್ಯಾಪ್ತಿಯಲ್ಲಿ ಬರ್ತದೋ ಇಲ್ಲೋ ಮೊದಲು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು, ಮತ್ತು ಬೆಳೆ ಸಮೀಕ್ಷೆ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕು. ಇನ್ನೊಂದು ಕಡೆ ಜಲಾನಯನ ಪ್ರದೇಶದಲ್ಲಿ ಇದು ನಮ್ಮ ಜಲಾಶಯಗಳಲ್ಲೂ ಕೂಡ ನೀರು ಕಡಿಮೆ ಆಗಿದೆ. ಇದನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ದರೆ ಬರುವಂಥ ದಿನಗಳಲ್ಲಿ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ತೀವ್ರವಾದಂಥ ನೀರಿನ ಒಂದು ಕ್ಷಾಮ ನಾವು ನೋಡ್ತೇವೆ. ಅದರ ಜೊತೆಗೆ ವಿದ್ಯುತ್ ಉತ್ಪಾದನೆ ಕಡಿಮೆ ಆಗಿದೆ. ವಿದ್ಯುತ್ತಿನ ಜಲಾಶಯಗಳ ಇದರಲ್ಲೂ ಕೂಡ ನೀರಿನ ಕಡಿಮೆ ಇದೆ. ಹೈಡ್ರೋ ಎಲೆಕ್ಟ್ರಿಕ್ ಉತ್ಪಾದನೆ ಕಮ್ಮಿಯಾಗಿದೆ ಮತ್ತು ಥರ್ಮಲ್ ಪ್ಲಾಂಟು, ನಾಲ್ಕು ಥರ್ಮಲ್ ಪ್ಲಾಂಟಲ್ಲಿ ಉತ್ಪಾದನೆ ಕಮ್ಮಿಯಾಗಿದೆ. ಹೀಗಾಗಿ ಅನಧಿಕೃತವಾಗಿ ಪವರ್ ಕಟ್ ತೀವ್ರ ಆಗಿದೆ. ತೀವ್ರವಾದ ಪವರ್ ಕಟ್ ಇದೆ. ರೈತರಿಗೆ ಹೋಗಿ ಕೇಳಿದ್ರೆ ಹೇಳ್ತಾರೆ ರಾತ್ರಿ 12-3 ಕರೆಂಟ್ ಕೊಡ್ತಾಯಿದ್ದಾರೆ, ಮತ್ತು ಕೆಲವು ಕಡೆ ಅಂತೂ 3-6 ಕೊಡ್ತಾಯಿದ್ದಾರೆ. ಬೆಳ್ತಂಕ ಎದ್ದು ಪಂಪ್ಸೆಟ್ಗೆ ಹೊಲಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಇಷ್ಟೆಲ್ಲ ಆದರೂ ಕೂಡ ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ. ಅವರು ತಮ್ಮ ಟ್ರಾನ್ಸ್ಫರ್ ದಂಧೆ ಮತ್ತು ಇತರ ತಮ್ಮ ಹಿತಾಸಕ್ತಿಯ ಸಲುವಾಗಿ ಅವರು ಓಡಾಡ್ತಾ ಇದ್ದಾರೆ. ರಾಜ್ಯ ಜನ ಅವ್ರಿಗೆ ಅಧಿಕಾರ ಕೊಟ್ಟಿರುವಂಥದ್ದು ರಾಜ್ಯದ ಆಡಳಿತ ಮಾಡೋದಕ್ಕೆ 3 ತಿಂಗಳಲ್ಲಿ ಮಳೆ ಕ್ಷಾಮವಾಗಿ ಬರಗಾಲ ಬಂದಿದೆ, ವಿದ್ಯುತ್ ಕ್ಷಾಮ ಆಗಿದೆ ಮತ್ತು ಹಣಕಾಸಿನ ಕ್ಷಾಮ ಕೂಡ ಆಗಿದೆ. ಇದು ರಾಜ್ಯದ ದುಸ್ಥಿತಿ.